ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ನಾನು ಎಮ್ ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ ನಾನು ಇಂದು ಈ ವಿಡಿಯೋದಲ್ಲಿ ವರ್ಡ್ಸ್ಗಳ ಟೈಪ್ಸ್ ಆದಂತಹ ಸಿಂಪಲ್ ವರ್ಡ್ಸ್ ಕಂಪೌಂಡ್ ವರ್ಡ್ಸ್ ಡಿರೈವೇಟಿವ್ ವರ್ಡ್ಸ್ಗಳ ಜೊತೆಗೆ ಸಿಲೇಬಲ್ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡುತ್ತೇನೆ ನೀವು ಇದುವರೆಗೆ ಈಜಿ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಆಯ್ಕನನ್ನು ಸಹ ಕ್ಲಿಕ್ ಮಾಡಿ ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನೆಲ್ ಇ ಜಿ ಕ್ಲಾಸಸ್ದಲ್ಲಿ ನೋಡಬಹುದು ನನ್ನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಯಿನ್ ಆಗಬೇಕೆಂದಿದ್ದರೆ ನನ್ನ ಫೇಸ್ಬುಕ್ ಐ ಫಾಲೋ ಮಾಡಬಹುದು ಇಲ್ಲಿ ನನ್ನ ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ಗಳನ್ನು ಪಡಿಬಹುದು ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಫೋನಿಟಿಕ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ ವಿದ್ಯಾರ್ಥಿಗಳೇ ಇವತ್ತು ನಾವು ವರ್ಡ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ವರ್ಡ್ಸ್ ಅಂತಂದರೆ ಏನು ಈಗ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ವರ್ಡ್ಸ್ ಅಂತಂದರೆ ಶಬ್ದಗಳು ಹೇಳಿ ಹೇಳ್ತೇವೆ ಹೌದಾ ಈಗ ಇಲ್ಲಿ ನೋಡಿ ಇಲ್ಲಿ ವರ್ಡ್ಸ್ ಅಂತಂದರೆ ಎ ವರ್ಡ್ ಈಸ್ ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗ್ಯೂಸ್ ಕಂಪ್ಲೀಟ್ ಸೆನ್ಸ್ ವರ್ಡ್ ಅಂತಂದರೆ ಏನು ಇದು ಒಂದು ಅಕ್ಷರಗಳ ಗುಂಪು ಆಗಿರುತ್ತದೆ ಆ ಅಕ್ಷರಗಳ ಗುಂಪು ನಮಗೆ ಸಂಪೂರ್ಣವಾದಂತಹ ಅರ್ಥವನ್ನು ಕೊಡ್ತೈತಿ ಈಗ ಉದಾಹರಣೆಗೆ ಮ್ಯಾಂಗೋ ಅಂತ ಹೇಳಿ ಒಂದು ವರ್ಡ್ ಇದೆ ಮ್ಯಾಂಗೋ ಅಂದ ತಕ್ಷಣ ನಮಗೆ ಏನು ನೆನಪಾಗ್ತೈತಿ ಮಾವಿನ ಹಣ್ಣು ಅಂತೇಳಿ ಹೌದಾ ಈ ಮ್ಯಾಂಗೋ ಇರ್ತಕ್ಕಂತಹ ಅಕ್ಷರಗಳ ಗುಂಪು ಒಂದು ವರ್ಡ್ ಇದು ನಮಗೆ ಅರ್ಥ ಕೊಡ್ತಾ ಇದೆ ಆದ್ದರಿಂದ ಇದು ಒಂದು ವರ್ಡ್ ಅದೇ ರೀತಿ ಸ್ಕೂಲ್ ಇದೆ ಆಮೇಲೆ ಕಾಲೇಜ್ ಇದೆ ಇವೆಲ್ಲವುಗಳು ವರ್ಡ್ಸ್ಗಳು ಇವೆಲ್ಲ ವರ್ಡ್ಸ್ಗಳು ಎದರಿಂದ ಆಗ್ಯಾವು ಲೆಟರ್ಗಳಿಂದ ಆಗ್ಯಾವು ಅದೇ ರೀತಿ ಈಗ ಇಲ್ಲಿ ಒಂದು ಕೆಳಗೆ ಒಂದು ನಾನು ವರ್ಡ್ ಬರ್ದೇನೆ ಎನ್ ಜಿ ಎನ್ ಜಿ ಓ ಅಂಥೇಳಿ ಓಕೆ ಎನ್ ಜಿ ಎನ್ ಜಿ ಓ ಅಂತೇಳಿಬರ್ದೇನಿ ಸೊ ಇದನ್ನು ನಮಗೆ ಓದ್ಲಿಕ್ಕು ಬರೋದಿಲ್ಲ ಆಮೇಲೆ ಇದು ಸಹ ಏನಪ್ಪ ಅಂತಂದರೆ ಒಂದು ಅಕ್ಷರಗಳ ಗುಂಪು ಇದೆ ಆದರೆ ಇದನ್ನು ನಾವು ವರ್ಡ್ ಅನ್ನೋದಿಲ್ಲ ಯಾಕಂತಂದರೆ ಇದು ನಮಗೆ ಸೆನ್ಸ್ ಕೊಡ್ತಾ ಇಲ್ಲ ಇದು ನಮಗೆ ಅರ್ಥ ಕೊಡ್ತಾ ಇಲ್ಲ ಆದ್ದರಿಂದ ಇದು ವರ್ಡ್ ಅಲ್ಲ ಅದೇ ರೀತಿ ಏನಪ್ಪ ಅಂತಂದ್ರೆ ಪದಗಳು ಅಕ್ಷರಗಳ ಒಂದು ವ್ಯವಸ್ಥಿತ ಗುಂಪು ಇರ್ತದೆ ಇಂಗ್ಲೀಷ್ ಪದಗಳಿಗೆ ಸ್ಪೆಲ್ಲಿಂಗ್ ಬಹಳ ಮುಖ್ಯವಾಗಿರ್ತೈತಿ ಹಾಗಾದರೆ ಸ್ಪೆಲ್ಲಿಂಗ್ ಅಂತಂದರೆ ಏನು ಸ್ಪೆಲ್ಲಿಂಗ್ ಈಸ್ ಅರೇಂಜಿಂಗ್ ಲೆಟರ್ಸ್ ಟು ಸ್ಪೆಲ್ ಅಂತಂದರೆ ಏನು ಪದಗಳ ಉಚ್ಚಾರಣೆಗೆ ಸರಿಯಾಗಿ ಅಕ್ಷರವನ್ನು ಹೊಂದಿಸುವ ಕ್ರಮ ಹೌದಾ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸುವ ಕ್ರಮಕ್ಕ ಏನಂತೀವಿ ನಾವು ಸ್ಪೆಲ್ಲಿಂಗ್ ಅಂತ ಹೇಳ್ತೇವೆ ಸ್ಪೆಲ್ಲಿಂಗ್ನಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಪದದ ಅರ್ಥವೇ ಬದಲಾಯಿಸಿ ಬಿಡುತ್ತದೆ ಹೌದಲ್ವಾ ಹಾಗಾದರೆ ಹಾಗೆಯೇ ಒಂದು ರೀತಿಯ ಅಕ್ಷರಗಳನ್ನು ಸ್ಥಾನ ಪಲ್ಲಟಗೊಳಿಸಿದರೂ ಕೂಡ ಹೊಸ ಹೊಸ ಪದಗಳು ಸೃಷ್ಟಿಯಾಗುತ್ತವೆ ಇಂತಹ ಪ ಪದಪಲ್ಲಟದಿಂದ ಸೃಷ್ಟಿಯಾಗುವ ಪದಗಳನ್ನು ನಾವು ಏನಂತ ಹೇಳ್ತೇವೆ ಎನಾಗ್ರಾಮ್ ಅಂತ ಹೇಳ್ತೇವೆ ಏನು ಹೇಳ್ತೇವೆ ಅಂತ ಹೇಳಿ ಹೇಳ್ತೇವೆ ಓಕೆ ಅನಾಗ್ರಾಮ್ ಅಂತಂದರೆ ಏನು ಎ ವರ್ಡ್ ಫಾರ್ಮ್ಡ್ ಬಾಯ್ ಅರೇಂಜಿಂಗ್ ದ ಲೆಟರ್ಸ್ ಅಂತಂದರೆ ಈಗ ಒಂದು ಶಬ್ದ ಇರ್ತೈತಿ ಆ ಶಬ್ದದೊಳಗೆ ಇರುವಂತಹ ಲೆಟರ್ಸ್ಗಳನ್ನ ನಾವು ಹಿಂದೆ ಮುಂದೆ ಮಾಡಿ ಬರೆದ್ರೂ ಸಹ ಅದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಅರ್ಥ ಕೊಡ್ತೈತಿ ಆ ಅರ್ಥ ಕೊಡುವಂಥ ಶಬ್ದಗಳಿಗೆ ಏನಂತೀವಿ ನಾವು ಎನ್ಆ ಅಂತ ಹೇಳ್ತೇವೆ ಏನು ಹೇಳ್ತೀವಿ ಎನ್ಯಾಗ್ರಾಮ್ ಅಂತ ಹೇಳ್ತೀವಿ ಅದಕ್ಕೆ ಉದಾಹರಣೆ ನೋಡ್ರಿ ಇಲ್ಲಿ ನಾವು ಒಂದು ಟಾಪ್ ಅಂತೇಳಿ ಒಂದು ಶಬ್ದ ಇದೆ ಟಿ ಒ ಪಿ ಟಾಪ್ ಅಂತೆ ಅದರಲ್ಲಿ ಇರ್ತಕ್ಕಂತಹ ಲೆಟರ್ಸ್ಗಳನ್ನ ನಾವು ಹಿಂದೆ ಮುಂದೆ ಮಾಡಿ ಇಲ್ಲಿ ಬರ್ದೇವಿ ಯಾವ ಹೇಳಿ ಬರ್ತೀವಿ ಪಿ ಓ ಟಿ ಹೇಳಿ ಬರ್ದೇವಿ ಪಾಟ್ ಅಂತೇಳಿ ಆಗ್ತೈತಿ ಅದು ನಮಗೆ ಅರ್ಥ ಕೊಡಾಕತೈತಿ ಅದೇ ರೀತಿ ಮತ್ತೊಂದು ಹಿಂದೆ ಮುಂದೆ ಮಾಡಿ ಬರಿಬಹುದು ಯಾವುದು ಒ ಪಿ ಟಿ ಆಪ್ಟ್ ಅಂತೇಳಿ ಇದಕ್ಕೂ ಸಹ ಒಂದು ಅರ್ಥ ಇದೆ ಅದೇ ರೀತಿ ಕೆಲವೊಂದಿಷ್ಟು ಉದಾಹರಣೆಗಳಿದ್ದಾವೆ ನೋಡ್ರಿ ಇಲ್ಲಿ ಟೇಲ್ ಇದೆ ಅದನ್ನು ನಾವು ಯಾವ ರೀತಿ ಬರಿಬೋದು ಅಕ್ಷರಗಳನ್ನ ರಿಅರೇಂಜ್ ಮಾಡಿ ಲೇಟ್ ಅಂತೇಳಿ ಬರಿಬೋದು ಅದೇ ರೀತಿ ಟೀಲ್ ಹೇಳಿ ಬರಿಬೋದು ಅದೇ ರೀತಿ ಟೀಮ್ ಅಂತ ಹೇಳತಿ ಟೀಮನ್ನು ಸಹ ನಾವು ಮೀಟ್ ಮೇಟ್ ಟೇಮ್ ಅಂತ ಬರಿಬೋದು ಅದೇ ರೀತಿ ಡ್ಯಾಮ್ ಇದೆ ಸೊ ಅದಕ್ಕೆ ಏನು ಬರಿಬೋದು ನಾವು ಮ್ಯಾಡ್ ಅಂತೇಳಿ ಎಮ್ ಎ ಡಿ ಮ್ಯಾಡ್ ಅಂತ ಬರಿಬೋದು ಅದೇ ರೀತಿ ಸ್ಮೈಲ್ ಇದೆ ಸ್ಮೈಲನ್ನು ಮೈಲ್ಸ್ ಅಂತೇಳಿ ಬರಿಬೋದು ಈ ರೀತಿ ಒಂದು ಶಬ್ದದಲ್ಲಿರುವಂತಹ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿ ಬರೆದ್ರೂ ಅದಕ್ಕೆ ಒಂದು ಅರ್ಥ ಕೊಡಬೇಕು ಅಂತಹ ಶಬ್ದಗಳಿಗೆ ಅನಾಗ್ರಾಮ್ ಅಂತೇಳಿ ಹೇಳ್ತೇವೆ ನಾವು ವಿದ್ಯಾರ್ಥಿ ಮಿತ್ರರೇ ನಾವು ವರ್ಡ್ಸ್ ಏನನ್ನೋದು ನಾವು ನೋಡಿದ್ವಿ ಈಗ ವರ್ಡ್ಸ್ಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅನ್ನೋದನ್ನು ನೋಡೋಣ ಟೈಪ್ಸ್ ಆಫ್ ವರ್ಡ್ಸ್ ವರ್ಡ್ಸ್ಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ವರ್ಡ್ಸ್ಗಳಲ್ಲಿ ಮೇನ್ಲಿ ಮೂರು ಪ್ರಕಾರಗಳಿದ್ದಾವೆ ಅದರೊಳಗೆ ಒಂದೇದ್ದು ಸಿಂಪಲ್ ವರ್ಡ್ಸ್ ಅಂತ ಬರ್ತೈತಿ ಇನ್ನೊಂದು ಕಂಪೌಂಡ್ ವರ್ಡ್ಸ್ ಇನ್ನೊಂದು ಡಿರೈವೇಟಿವ್ ವರ್ಡ್ಸ್ ಅಂತ ಬರ್ತಾವೆ ಇವು ಮೂರು ಥರನಾದಂತಹ ಶಬ್ದಗಳು ನಮಗೆ ನೋಡಲಿಕ್ಕೆ ಸಿಗ್ತವು ಈಗ ನಾವು ಸಿಂಪಲ್ ವರ್ಡ್ಸ್ ಆಮೇಲೆ ಕಂಪೌಂಡ್ ವರ್ಡ್ಸ್ ಆಮೇಲೆ ಡಿರೈವೇಟಿವ್ ವರ್ಡ್ಸ್ ಅಂದರೆ ಏನು ನೋಡೋದಕ್ಕಿಂತ ಮುಂಚೆ ಸಿಲೆಬಲ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು ಈಗ ಸಿಲೆಬಲ್ ಅಂತಂದರೆ ಏನು ಅನ್ನೋದು ಇಲ್ಲಿ ತಿಳ್ತೀವಿ ತಿಳ್ಕೋಣ ಸಿಲೆಬಲ್ ಇದ್ರನ್ನ ಕನ್ನಡದಲ್ಲಿ ನಾವು ಒಂದೇ ಸ್ವರವುಳ ಅಕ್ಷರ ಅಂತ ಹೇಳ್ತೇವೆ ಏನು ಹೇಳ್ತೀವಿ ಸಿಲೆಬಲ್ ಅಂತಂದರೆ ಒಂದೇ ಸ್ವರವುಳ ಅಕ್ಷರ ಅಂತ ಹೇಳ್ತೇವೆ ಎ ಯುನಿಟ್ ಆಫ್ ಪ್ರೊನೌನ್ಸಿಯೇಷನ್ ಹ್ಯಾವಿಂಗ್ ಒನ್ ಓವೆಲ್ ಸೌಂಡ್ ವಿತ್ ಆರ್ ವಿಥೌಟ್ ಸರೌಂಡಿಂಗ್ ಕಾನ್ಸೊನೆಂಟ್ ಇದರ ಅರ್ಥ ಏನಪ್ಪ ಅಂತಂದರೆ ಒಂದೇ ನಾವು ಪ್ರೊನೌನ್ಸ್ ಮಾಡುವಂತಹ ಏನು ಒಂದು ಶಬ್ದ ಒಂದು ಶಬ್ದ ಇರ್ತೈತಿ ಅದರಲ್ಲಿ ಒಂದು ಓವೆಲ್ ಸೌಂಡ್ ಇರ್ತೈತಿ ಒಂದು ಓವೆಲ್ ಸೌಂಡ್ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡೀವಿ ಓವೆಲ್ಸ್ಗಳು ಯಾವ್ಯಾವು ಅಂತೇಳಿ ನಮಗೆ ಆಲ್ರೆಡಿ ಗೊತ್ತದವು ಓವೆಲ್ಸ್ಗಳು ಐದು ದಾವು ಅವು ಯಾವ್ಯಾವು ಎ ಇ ಐ ಓ ಯು ಅಂತ ಇವು ಓವೆಲ್ಸ್ಗಳು ಇಂಗ್ಲೀಷ್ದಲ್ಲಿ ಇರುವಂಥವು ಈ ಓವೆಲ್ಸ್ಗಳು ಒಂದೇ ಓವೆಲ್ ಸೌಂಡ್ ಇರ್ತೈತಿ ಆಮೇಲೆ ಅದ್ರ ಜೊತೆಗೆ ಏನಿರ್ತೈತಿ ವಿತ್ ಆರ್ ವಿಥೌಟ್ ಅದು ವಿತ್ ಆರ್ ವಿಥೌಟ್ ಸರೌಂಡಿಂಗ್ ಕಾನ್ಸೊನೆಂಟ್ ಅದರ ಅದರ ಮುಂದೆ ಒಂದು ಕಾನ್ಸೋನೆಂಟ್ ಇರಬಹುದು ಅಥವಾ ಇರದೇ ಇರಬಹುದು ಈ ರೀತಿ ಏನಪ್ಪಾ ಅಂತಂದ್ರೆ ಫಾರ್ಮಿಂಗ್ ದ ಹೋಲ್ ಆರ್ ಎ ಪಾರ್ಟ್ ಆಫ್ ಎ ವರ್ಡ್ ಈ ರೀತಿ ಆಗಿರ್ತಕ್ಕಂತಹ ಶಬ್ದಗಳು ಏನಪ್ಪ ಅಂತಂದ್ರೆ ಅಂತ ಹೇಳಿ ಹೇಳ್ತೇವೆ ನಾವು ಓಕೆ ಈ ರೀತಿ ಏನಪ್ಪಾ ಅಂತಂದ್ರೆ ಫಾರ್ಮಿಂಗ್ ಆಗಿರ್ತಾವು ವರ್ಡ್ಸ್ಗಳು ಶಬ್ದಗಳು ಯಾವ ರೀತಿ ಆಗಿರ್ತಾವು ಈ ಸಿಲೇಬಲ್ಸ್ಗಳಿಂದ ಆಗಿರ್ತಾವೆ ಓಕೆ ಇಲ್ಲಿ ಒಂದೇ ಏನಪ್ಪ ಅಂತಂದರೆ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿರೋದು ಸಿಲೆಬಲ್ ಅಂತಂದರೆ ಒಂದೇ ಸ್ವರವುಳ್ಳ ಅಕ್ಷರ ಒಂದೇ ಸ್ವರವುಳ ಅಕ್ಷರ ಇರುವಂತಹ ಶಬ್ದಗಳು ಓಕೆ ಅವುಗಳಿಗೆ ಸಿಲೆಬಲ್ ಒಂದು ಸಿಲೆಬಲ್ ಎರಡು ಸಿಲೆಬಲ್ ಅಂತ ಹೇಳ್ತೇವೆ ಈಗ ಉದಾಹರಣೆಗೆ ಇಲ್ಲಿ ನಾವು ಉದಾಹರಣೆ ಹೇಳಿದಾಗ ನಿಮಗೆ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ದೇರ್ ಆರ್ ಟು ಸೆಲೆಬಲ್ ಇನ್ ವಾಟರ್ ಇಲ್ಲಿ ವಾಟರ್ ಅಂತ ಹೇಳಿ ಒಂದು ಶಬ್ದ ಇದೆ ಆ ವಾಟರ್ದಲ್ಲಿ ಏನಪ್ಪ ಅಂತಂದ್ರೆ ಎರಡು ಸಿಲೆಬಲ್ಸ್ ಇದಾವೆ ಎರಡು ಸಿಲೆಬಲ್ ಅಂತಂದರೆ ಯಾವ ರೀತಿ ಎರಡು ಸೆಲೆಬಲ್ ಇದಾವೆ ಈ ಇಲ್ಲಿ ಡಬ್ಲ್ಯೂ ಎ ಎ ಅನ್ನೋದು ಒಂದು ಏನಪ್ಪಾ ಅಂತಂದರೆ ಓವೆಲ್ ಅದು ಒಂದು ಸೆಲೆಬಲ್ ಹೌದಾ ವಾ ವ ಅ ಅ ಅಂತ ಏನು ಬರತ್ತೈತಲ್ಲ ಅದು ಒಂದು ಸೆಲೆಬಲ್ ಆಮೇಲೆ ಟಿ ಇ ಆರ್ ಟಿ ಇ ಅಂತೇಳಿ ಇ ಒಂದು ಏನಿದೆ ಅದು ಒಂದು ಓ ಎಲ್ ಅದು ಒಂದು ಸಿಲೆಬಲ್ ಸೊ ಇಲ್ಲಿ ಎ ಮತ್ತು ಇ ಇಲ್ಲಿ ಈ ಶಬ್ದದಲ್ಲಿ ಎರಡು ಸೆಲೆಬಲ್ಗಳು ಇದಾವೆ ವಾಟರ್ ಅಂತ ಹೇಳ್ತೇವೆ ನಾವು ಇದನ್ನು ಓಕೆ ವ ಡಬ್ಲ್ಯೂ ಎದಲ್ಲಿ ವ ಅ ಅಂತ ಹೇಳಿ ಒಂದು ಸಿಲೆಬಲ್ ಇದೆ ಟಿ ಇ ಆರ್ ಟಿ ಆರ್ ಟ ಇ ಇದ್ದದ್ದು ಅ ಅಂತ ಉಚ್ಚಾರಣೆ ಆಗತ್ತೈತಿ ಇಲ್ಲಿ ವಾಟರ್ ಅಂತೇಳಿ ಓಕೆ ಇಲ್ಲಿ ಈ ವಾಟರ್ದಲ್ಲಿ ಎರಡು ಸಿಲೆಬಲ್ ಇದ್ದಾವೆ ಅದೇ ರೀತಿ ತ್ರೀ ಇನ್ ಇನ್ಫೆರಾನ್ ಓಕೆ ಇಲ್ಲಿ ಮೂರು ಏನಪ್ಪ ಅಂತಂದ್ರೆ ಇಲ್ಲಿ ಇನ್ಫೆರಾನ್ ಇನ್ಫೆರ್ನೊ ಅನ್ನುವಂತಹ ಒಂದು ಶಬ್ದದಲ್ಲಿ ಮೂರು ಸಿಲೆಬಲ್ ಇದಾವೆ ಇನ್ಫೆರ್ನೋ ಒಳಗೆ ಮೂರು ಸಿಲೆಬಲ್ ಯಾವ್ಯಾವು ಒನ್ ಎದ್ದು ಅಂತ ಇದೆ ಹೌದಾ ಆ ಇದು ಏನಪ್ಪ ಅಂದರೆ ಒಂದು ಸಿಲೆಬಲ್ಲು ಆಮೇಲೆ ಎಫ್ ಇ ಇದಲ್ಲಿರುವಂತಹ ಒಂದು ಸಿಲೆಬಲ್ಲು ಆಮೇಲೆ ಲಾಸ್ಟಿಗೆ ಓ ಅಂತೇಳಿ ಏನಿದೆ ಅದು ಒಂದು ಸಿಲೆಬಲ್ ಓಕೆ ಈ ರೀತಿ ಏನಪ್ಪಾ ಅಂತಂದ್ರೆ ಇನ್ಫೇರ್ನೋ ಒಳಗೆ ಮೂರು ಸಿಲೆಬಲ್ ಇದ್ದಾವೆ ಅದೇ ರೀತಿ ಬುಕ್ ಹ್ಯಾಸ್ ಒನ್ ಸಿಲೆಬಲ್ ನೋಡಿರಿ ಇಲ್ಲಿ ಬುಕ್ದಲ್ಲಿ ಆದರೆ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಸಿಲೆಬಲ್ ಯಾವ ರೀತಿ ಒಂದು ಸಿಲೆಬಲ್ ಇಲ್ಲಿ ಎರಡು ಇದಾವೆ ಆದರೂ ಸಹ ನಾವು ಒಂದು ಸಿಲೆಬಲ್ ಹೇಳ್ತಾ ಇದ್ದೀವಿ ಯಾಕೆ ಒಂದು ಹೇಳ್ತಾ ಇದ್ದೇವೆ ಅಂತಂದ್ರೆ ಬೂ ಉ ಬುಕ್ ಬುಕ್ ಅಂತ ಯಾವ ರೀತಿ ಓದಾಕತ್ತೇವೆ ನಾವು ಬುಕ್ ಉ ಅಂತ ಏನು ಓದಾಕತ್ತೇವಿ ಅದು ಉಚ್ಚಾರಣೆಯಲ್ಲಿ ಒಂದೇ ಉಚ್ಚಾರ ಆಗಾಕತ್ತೈತಿ ಇಲ್ಲಿ ಹೌದಾ ಓ ಓ ಅಂತ ಏನಿದೆ ಅಲ್ಲ ಅದು ಒಂದೇ ಉಚ್ಚಾರಣೆ ಈಗ ನಾವು ಫೊನೆಟಿಕ್ಸ್ ಒಳಗೆ ನಾವು ನೋಡಬಹುದು ಫೊನೆಟಿಕ್ಸ್ ಒಳಗೆ ಇದಕ್ಕೇನಪ್ಪ ಅಂತಂದರೆ ಒಂದೇ ಒಂದು ಉಚ್ಚಾರಣೆ ಇದೆ ಓಕೆ ಓ ಓ ಎರಡು ಸಲ ಬಂದು ಅಂತಂದರೆ ಬುಕ್ ಆದರೆ ಇಲ್ಲಿ ಉಚ್ಚಾರಣೆ ಮಾಡ್ತಾ ಇರೋದು ನಾವು ಈ ಎರಡು ಓವೆಲ್ಸ್ಗಳನ್ನ ಒಂದೇ ಒಂದು ಸ್ವರದಲ್ಲಿ ಹೌದಾ ಆದ್ದರಿಂದ ಇಲ್ಲಿ ಒಂದೇ ಸ್ವರ ಇರೋದರಿಂದ ಇದು ಏನಪ್ಪ ಅಂತಂದ್ರೆ ಒಂದು ಸಿಲೆಬಲ್ ಹೊಂದಿದೆ ಅಂತ ಹೇಳ್ಬೋದು ಅದೇ ರೀತಿ ಆ್ಯಂಡ್ ರೀಡಿಂಗ್ ಹ್ಯಾಸ್ ಟು ಸಿಲೆಬಲ್ ರೀಡಿಂಗ್ ಒಳಗೆ ಎಷ್ಟು ಸಿಲೆಬಲ್ ಇದ್ದಾವೆ ಎರಡು ಸಿಲೆಬಲ್ ಇದ್ದಾವೆ ಎರಡು ಸಿಲೆಬಲ್ ಹೆಂಗ ಈಗ ರೀಡ್ ರೀಡ್ ಒಳಗೆ ಒಂದು ಸಿಲೆಬಲ್ ಬ ಸಿಲಬಲ್ ಬರ್ತೈತಿ ಇಲ್ಲಿ ಇ ಮತ್ತು ಎ ಈ ಎರಡು ವವೆಲ್ಸ್ಗಳು ಒಂದೇ ಸ್ವರದೊಳಗೆ ಉಚ್ಚಾರಣೆ ಆಗುತ್ತವೆ ಇವೆರಡು ಎರಡು ಒಂದೇ ಸ್ವರದಲ್ಲಿ ಉಚ್ಚಾರಣೆ ಆಗುವ ಕಾರಣದಿಂದ ಇದು ಏನಪ್ಪ ಅಂತಂದ್ರೆ ಒಂದು ಸಿಲೆಬಲ್ ಅಂತ ಹೇಳ್ತೇವೆ ನಾವು ರೀ ಇ ಅಂತೇಳಿ ಓಕೆ ರೀ ಓಕೆ ಅದೇ ರೀತಿ ಡಿಂಗ್ ಡಿಂಗ್ ಡಿ ಐ ಎನ್ ಜಿ ಡಿಂಗ್ ರೀಡಿಂಗ್ ಆಮೇಲೆ ಆ ಇರುವಂಥದ್ದು ಒಂದು ಬೇರೆ ಉಚ್ಚಾರಣೆ ಆಗತೈತಿ ಅದರ ಸಲುವಾಗಿ ಇಲ್ಲಿ ಇರುವಂತಹ ಸೆಲೆಬಲ್ಗಳು ಎರಡು ಓಕೆ ಈ ರೀತಿ ಏನಂತಂದ್ರೆ ನಾವು ಸೆಲೆಬಲ್ಗಳು ನಮಗೆ ಗೊತ್ತಿರಬೇಕು ಇನ್ನು ಮುಂದೆ ವರ್ಡ್ಸ್ಗಳಲ್ಲಿ ಟೈಪ್ಸ್ ಆದಂತಹ ಮೊದಲನೇ ಟೈಪ್ಸ್ ಆದಂತಹ ಮೊದಲನೇ ಪ್ರಕಾರ ಆದಂತಹ ಸಿಂಪಲ್ ವರ್ಡನ್ನು ಸಿಂಪಲ್ ವರ್ಡ್ಸ್ ಅಂತಂದರೆ ಏನು ಯಾವ ರೀತಿ ಸಿಂಪಲ್ ವರ್ಡ್ಸ್ ಇರ್ತಾವೆ ಅನ್ನೋದನ್ನು ನೋಡೋಣ ಸಿಂಪಲ್ ವರ್ಡ್ಸ್ ಅಂತಂದರೆ ಸರಳ ಪದಗಳು ಸರಳ ಪದಗಳು ಸರಳ ಪದಗಳು ಯಾವ ರೀತಿ ಇರ್ತಾವೆ ಸಿಂಪಲ್ ವರ್ಡ್ಸ್ ಆರ್ ವರ್ಡ್ಸ್ ದ್ಯಾಟ್ ಕ್ಯಾನ್ ಹ್ಯಾವ್ ಒನ್ ಆರ್ ಮೋರ್ ಸಿಲೆಬಲ್ಸ್ ನೋಡಿರಿ ಸಿಂಪಲ್ ವರ್ಡ್ಸ್ಗಳು ಇವು ಇರ್ತಾವು ಇದರಲ್ಲಿ ಏನಪ್ಪ ಅಂತಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇರ್ತಾವು ಸಿಲೆಬಸ್ ಅನ್ನೋದನ್ನು ಏನು ನಾವು ನೋಡಿದ್ವಿ ಈಗ ಹಿಂದಿನ ಒಂದು ಕಾನ್ಸೆಪ್ಟಲ್ಲಿ ಸೊ ಇಲ್ಲಿ ಸಿಂಪಲ್ ವರ್ಡ್ಸ್ ಒಂದು ಸಿಲೆಬಲ್ ಅಥವಾ ಒಂದಕ್ಕಿಂತ ಹೆಚ್ಚು ಸಿಲೆಬಲ್ಗಳೂ ಸಹ ಇರ್ತಾವೆ ಬಟ್ ಇನ್ ದ ಕೇಸ್ ಆಫ್ ಎ ಮಲ್ಟಿ ಸಿಲೆಬಲ್ ವರ್ಡ್ ದ ಮೀನಿಂಗ್ ಆಫ್ ದ ವರ್ಡ್ ಈಸ್ ನಾಟ್ ರಿಲೇಟೆಡ್ ಟು ದ ಮೀನಿಂಗ್ ಆಫ್ ಎನಿ syllable. ಈಗ ಇದರ ಅರ್ಥ ಏನಪ್ಪ ಅಂತಂದ್ರೆ ಈಗ ಕೆಲವೊಂದಿಷ್ಟು ವರ್ಡ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಗಳು ಬರ್ತಾವೆ ಆದರೆ ಅವು ಸಹ ಏನಿರ್ತಾವೆ ಕೆಲವೊಂದು ಶಬ್ದಗಳು ಸಿಂಪಲ್ ವರ್ಡ್ಸ್ ಇರ್ತಾವೆ ಆದರೆ ಆ ಅನ್ನು ನಾವು ಸಪ್ರೇಟ್ ಮಾಡಿದಾಗ ಅವುಗಳ ಅರ್ಥ ಏನಾಗಬೇಕು ಏನಾಗಬಾರ್ದು ಬೇರೆ ಬೇರೆ ಆಗಬಾರ್ದು ಒಂದು ಸಿಲೇಬಲ್ಗಳನ್ನು ನಾವು ಬೇರೆ ಬೇರೆ ಮಾಡಿದ್ವಿ ಅಂತಂದ್ರೆ ಒಂದು ದೊಡ್ಡ ಶಬ್ದದಲ್ಲಿ ಬೇರೆ ಬೇರೆ ಸಿಲೇಬಲ್ಗಳನ್ನು ಸಪ್ರೇಟ್ ಮಾಡಿದಾಗ ಅವುಗಳ ಅರ್ಥ ಬೇರೆ ಬೇರೆ ಕೊಡಕತ್ತಂದ್ರೆ ಅದು ಸಿಂಪಲ್ ವರ್ಡ್ಸ್ ಆಗಂಗಿಲ್ಲ ಅವುಗಳ ಅರ್ಥನೇ ಕೊಡಬಾರ್ದು ಅವು ಎರಡು ಕೂರಿಸಿದಾಗ ಮಾತ್ರ ಒಂದು ಅರ್ಥ ಆಗಬೇಕು ಆ ರೀತಿ ಇರ್ತಕ್ಕಂತಹ ವರ್ಡ್ಸ್ಗಳು ಏನಿರ್ತಾವು ಸಿಂಪಲ್ ವರ್ಡ್ಸ್ಗಳಿರ್ತಾವೆ ಈಗ ಉದಾಹರಣೆಗೆ ನಾವು ಇಲ್ಲಿ ಸ್ಕೂಲ್ ಇದೆ ಈ ಸ್ಕೂಲ್ದಲ್ಲಿ ಎಷ್ಟು ಸಿಲೆಬಲ್ ಇದ್ದಾವೆ ಒಂದೇ ಒಂದು ಸಿಲೆಬಲ್ ಇದೆ ಓ ಓ ಅಂಥೇಳಿ ಓಕೆ ಅದೇ ರೀತಿ ಬಾಯ್ ಇದೆ ಬಾಯ್ ಒಳಗೂ ಸಹ ಒಂದು ಸಿಲೆಬಲ್ ಇದೆ ಆಮೇಲೆ ಕ್ಲಾಸ್ ಒಳಗೂ ಒಂದು ಸಿಲೆಬಲ್ ಸಿಲೆಬ ಸಿಲೆ ಸಿಲೆಬಲ್ ಇದೆ ಅದೇ ರೀತಿ ಮೇಟ್ ಒಳಗೆ ಎರಡು ಸಿಲೆಬಲ್ ಇದಾವೆ ನೋಡಿರಿ ಇಲ್ಲಿ ಮೇಟ್ ಒಳಗಿನದಾವು ಎರಡು ಸಿಲೆಬಲ್ ಇದ್ದಾವೆ ಹೀಗೆ ಮೇಟ್ ಒಳಗಿರ್ತಕ್ಕಂತಹ ಈ ಲಾಸ್ಟ್ ಟಿ ಇ ಈ ಸಿಲೆಬಲನ್ನು ನಾವು ಹೊರಗೆ ತೆಗೆದ್ನೆ ಅಂತಂದ್ರೆ ಅದಕ್ಕೆ ಏನೂ ಅರ್ಥ ಇರೋದಿಲ್ಲ ಹೌದಾ ಅದಕ್ಕೆ ಏನೂ ಅರ್ಥ ಇರೋದಿಲ್ಲ ಆದ್ದರಿಂದ ಇವು ಯಾವ ಇವು ಈ ಸಿಲೆಬಲನ್ನು ಅದಕ್ಕೆ ಕೂಡಿಸಿದಾಗ ಮಾತ್ರ ಇದು ಮೇಟ್ ಅಂತೇಳಿ ಒಂದು ಶಬ್ದ ಆಗ್ತತಿ ಸೊ ಎರಡು ಶಬ್ದ ಆಗಲಿಕ್ಕೆ ಸಾಧ್ಯ ಆಗೋಂಗಿಲ್ಲ ಇದು ಟಿ ಇ ಬೇರೆ ತೆಗದ್ನಿ ಎಮ್ ಎ ಬೇರೆ ತೆಗದ್ನಿ ಅಂತಂದ್ರೆ ಇವು ಎರಡು ಶಬ್ದ ಎರಡು ಶಬ್ದ ಆಗಕ್ಕೆ ಸಾಧ್ಯ ಇಲ್ಲ ಇವು ಎರಡುಗಳನ್ನು ಕೂಡಿಸಿದಾಗ ಮಾತ್ರ ಒಂದು ಶಬ್ದ ಆಗ್ತತಿ ಅದು ಸಿಂಪಲ್ ವರ್ಡ್ಸ್ ಓಕೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಏನಿದೆ ಸಿಲೆಬಲ್ ಇದೆ ಆದರೂ ಸಹ ಏನಪ್ಪಾ ಅಂತಂದರೆ ಇದು ಒಂದು ಸಿಂಪಲ್ ವರ್ಡ್ ಆದ್ದರಿಂದ ಇನ್ನೊಂದು ಉದಾಹರಣೆ ಫ್ರೆಂಡ್ ಫ್ರೆಂಡದಲ್ಲಿ ಎಷ್ಟು ದಾವ ಸಿಲೆಬಲ್ ಬಂದಿದೆ ಅದೇ ರೀತಿ ಕಾಯಿಂಡ್ ಒಳಗೆ ಒಂದು ಸಿಲೆಬಲ್ ಇದೆ ಆಮೇಲೆ ಪ್ಲೇದಲ್ಲಿ ಒಂದು ಸಿಲೆಬಲ್ ಇದೆ ಆ ಈ ರೀತಿ ಏನಪ್ಪ ಅಂತಂದ್ರೆ ಈ ರೀತಿ ಇರುವಂತಹ ಎಲ್ಲ ಶಬ್ದಗಳು ಸಿಂಪಲ್ ವರ್ಡ್ಸ್ ಅಂತ ನಾವು ತಿಳ್ಕೊಬೋದು ಅದೇ ರೀತಿ ಈಗ ಎರಡನೇ ಪ್ರಕಾರ ಆದಂತಹ ಪದಗಳಲ್ಲಿ ಕಂಪೌಂಡ್ ವರ್ಡ್ಸ್ ಅಂತೇಳಿ ಏನಂದ್ರೆ ಹೇಳ್ತೀವಿ ಇದಕ್ಕೆ ಕಂಪೌಂಡ್ ವರ್ಡ್ಸ್ ಕಂಪೌಂಡ್ ವರ್ಡ್ಸ್ಗೆ ನಾವು ಸಂಯುಕ್ತ ಪದಗಳು ಅಂತೇಳಿ ಹೇಳ್ತೀವಿ ಕಂಪೌಂಡ್ ಅಂದರೆ ಸಂಯುಕ್ತ ಅಂತಂದರೆ ಒಂದು ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದ ಬಂದು ಕೂಡಿದಾಗ ಒಂದು ಹೊಸ ಶಬ್ದ ರಚನೆ ಆಗ್ತೈತಿ ಸೊ ಅದು ಕಂಪೌಂಡ್ ವರ್ಡ್ ಇಲ್ಲಿ ನೋಡ್ರಿ ಎ ವರ್ಡ್ ದ್ಯಾಟ್ ಈಸ್ ಕಂಪೋಸ್ಡ್ ಆಫ್ ಟೂ ಸಪ್ರೇಟ್ ವರ್ಡ್ಸ್ ಎರಡು ಸಪ್ರೇಟ್ ಎರಡು ಬೇರೆ ಬೇರೆ ಇರುವಂತಹ ಶಬ್ದಗಳನ್ನು ಕೂಡಿಸಿ ನಾವು ಒಂದು ಶಬ್ದವನ್ನು ರಚನೆ ಮಾಡ್ತೇವೆ ಆ ಶಬ್ದಕ್ಕೆ ಏನು ಹೇಳ್ತೇವೆ ನಾವು ಕಂಪೌಂಡ್ ವರ್ಡ್ ಅಂತೇಳಿ ಹೇಳ್ತೇವೆ ಈಗ ಈ ಕಂಪೌಂಡ್ ವರ್ಡ್ಸ್ಗಳನ್ನು ನಾವು ನಮ್ಮ ನಮಗೆ ಮೂರು ಪ್ರಕಾರವಾಗಿ ನೋಡಲಿಕ್ಕೆ ಸಿಗ್ತಾವೆ ಅಂದರೆ ಇವುಗಳಲ್ಲಿ ಮೂರು ಪ್ರಕಾರವಾದಂತಹ ಕಂಪೌಂಡ್ ವರ್ಡ್ಸ್ ಇದಾವೆ ಒನ್ನೆದ್ದು ಕ್ಲೋಸ್ಡ್ ಕಂಪೌಂಡ್ಸ್ ಇದೆ ಇನ್ನೊಂದು ಓಪನ್ ಕಂಪೌಂಡ್ಸ್ ಇನ್ನೊಂದು ಹೈಫೆನೇಟೆಡ್ ಕಂಪೌಂಡ್ ಅಂತೇಳಿ ಇದೆ ಈಗ ಒಂದೇದ್ದು ಕ್ಲೋಸ್ಡ್ ಕಂಪೌಂಡ್ ಕ್ಲೋಸ್ಡ್ ಕಂಪೌಂಡ್ ಅಂತಂದರೆ ಏನು ಯಾವ ರೀತಿ ಇರ್ತೈತಿಪ್ಪ ಅಂತಂದರೆ ಅದಕ್ಕೆ ಉದಾಹರಣೆ ಯಾವ ಅದಕ್ಕೆ ಉದಾಹರಣೆ ಫಾಸ್ಟ್ ಫುಡ್ ನೋಡ್ರಿ ಈಗ ಇಲ್ಲಿ ಈ ಶಬ್ ಫಾಸ್ಟ್ ಫುಡ್ ಈ ಒಂದು ಶಬ್ದದಲ್ಲಿ ಎರಡು ಶಬ್ದಗಳಿದಾವೆ ಒಂದೇದ್ದು ಫಾಸ್ಟ್ ಇದೆ ಇನ್ನೊಂದು ಫುಡ್ ಇದೆ ಹೌದಾ ಈ ಎರಡು ಶಬ್ದಗಳನ್ನು ಕೂಡಿಸಿದಾಗ ಒಂದು ಹೊಸ ಶಬ್ದ ರೆಡಿ ಆಗ್ತೈತಿ ಏನು ಹೇಳ್ತೇವೆ ನಾವು ಫಾಸ್ಟ್ ಫುಡ್ ಅಂಥೇಳಿ ಹೇಳ್ತೇವೆ ಈಗ ನಮಗೆ ಎರಡು ಸಾವಿರದ ಇಪ್ಪತ್ತರ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದಲ್ಲಿ ಒಂದು ಕ್ವಶನ್ನೂ ಇತ್ತು ಇಂಗ್ಲೀಷ್ ಪೇಪರ್ದಲ್ಲಿ ಅದರೊಳಗೆ ಕೇಳಿದರು ಏನಪ್ಪ ಅಂತಂದ್ರೆ ಕಂಪೌಂಡ್ ವರ್ಡ್ ಯಾವುದು ಇದರಲ್ಲಿ ಅಂಥೇಳಿ ಕೇಳಿದರು ಹೌದಾ ಬಹುಶಃ ಇದೇ ಉದಾಹರಣೆ ಇರಬೇಕು ಅದಕ್ಕೆ ಫಾಸ್ಟ್ ಫುಡ್ ಅಂಥೇಳಿ ಒಂದು ಎಕ್ಸಾಮಲ್ಲಿಯೂ ಸಹ ಟೆಂತ್ ಎಕ್ಸಾಮ್ದಲ್ಲಿ ಕೇಳಿದರು ಅದೇ ರೀತಿ ಬೇರೆ ಉದಾಹರಣೆ ಯಾವುದು ಫ್ಲವರ್ ಪಾಟ್ ಫ್ಲವರ್ ಪಾಟ್ ಇಲ್ಲಿ ಫ್ಲವರ್ ಅನ್ನುವಂಥದ್ದು ಒಂದು ಶಬ್ದ ಆಮೇಲೆ ಪಾಟ್ ಇರುವಂತಹ ಒಂದು ಶಬ್ದ ಎರಡು ಶಬ್ದಗಳನ್ನು ಕೂಡಿ ಒಂದು ಶಬ್ದ ಆಗಿದೆ ಹೊಸ ಶಬ್ದ ಅದಕ್ಕೆ ಏನು ಹೇಳ್ತೀವಿ ನಾವು ಫ್ಲವರ್ ಪಾಟ್ ಆಮೇಲೆ ಇನ್ನೊಂದಿದೆ ಕೀ ಒಂದಿದೆ ಆಮೇಲೆ ಬೋರ್ಡ್ ಒಂದಿದೆ ಕೀ ಬೋರ್ಡ್ ಅಂತ ಇದು ಒಂದು ಕಂಪೌಂಡ್ ಕ್ಲೋಸ್ಡ್ ಕಂಪೌಂಡ್ ಸೆಂಟೆನ್ಸ್ ಕ್ಲೋಸ್ಡ್ ಕಂಪೌಂಡ್ ಸೆಂಟೆನ್ಸ್ ಅಂತಂದ್ರೆ ಎರಡು ಏನಪ್ಪಾ ಅಂತಂದ್ರೆ ಒಂದ್ರೊಳಗೆ ಒಂದು ಏನಾಗ್ತಾವೆ ಮಿಕ್ಸ್ ಹಾಕ್ಬಿಡ್ತಾವೆ ಮಿಕ್ಸ್ ಆಗಿ ಒಂದು ಏನಪ್ಪ ಅಂತಂದ್ರೆ ಕೂಡ್ಕೊಂಡು ಒಂದು ಹೊಸ ಶಬ್ದ ರೆಡಿ ಆಗ್ತೈತೆ ಅದ ಕ್ಲೋಸ್ಡ್ ಕಾಂಪೌಂಡ್ಸ್ ಅಂತೇಳಿ ಹೇಳ್ತೀವಿ ಅದೇ ರೀತಿ ಎರಡನೇ ಪ್ರಕಾರವಾದಂತಹ ಓಪನ್ ಕಾಂಪೌಂಡ್ಸ್ ಇದಾವೆ ಓಪನ್ ಕಾಂಪೌಂಡ್ಸ್ ಅಂತಂದರೆ ಇಲ್ಲೂ ಸಹ ಎರಡು ಇರ್ತಾವು ಆದರೆ ಇವು ಎರಡು ಶಬ್ದಗಳು ಕೂಡದೇ ಇದ್ರೂ ಸಹ ಏನಪ್ಪ ಅಂತಂದ್ರೆ ಇವು ಎರಡು ಶಬ್ದಗಳು ಒಂದೇ ಅರ್ಥವನ್ನು ಒಂದು ಅರ್ಥವನ್ನು ಕೊಡುವಂಥ ಶಬ್ದಗಳು ಆಗಿರ್ತಾವೆ ಉದಾಹರಣೆಗೆ ಸ್ಕೂಲ್ ಬಸ್ ಹೌದಾ ಸ್ಕೂಲ್ ಒಂದು ಬೇರೆ ಶಬ್ದ ಆಮೇಲೆ ಬಸ್ ಇರುವಂತ ಒಂದು ಬೇರೆ ಶಬ್ದ ಈ ಎರಡು ಈ ಎರಡುಗಳನ್ನು ನಾವು ಏನು ಯಾವ ರೀತಿ ಹೇಳ್ತೇವೆ ಸ್ಕೂಲ್ ಬಸ್ ಅಂತೇಳಿ ಹೇಳ್ತೇವೆ ಅದೇ ರೀತಿ ಲಿವಿಂಗ್ ರೂಮ್ ಇಲ್ಲಿ ನೋಡ್ರಿ ಲಿವಿಂಗ್ ರೂಮ್ ಒಳಗ ಲಿವಿಂಗ್ ಅನ್ನ ಬೇರೆ ಐತಿ ರೂಮ್ ಬೇರೆ ಐತಿ ಆದರೂ ಸಹ ಇದು ಏನಪ್ಪಾ ಅಂತಂದ್ರೆ ಒಂದು ಕಂಪೌಂಡ್ ವರ್ಡ್ ಆಗಿದೆ ಅದಕ್ಕೆ ಓಪನ್ ಕಂಪೌಂಡ್ಸ್ ಅಂತ ಹೇಳ್ತೇವೆ ಅದೇ ರೀತಿ ಪೋಸ್ಟ್ ಬಾಕ್ಸ್ ಇದೆ ಇದು ಏನಪ್ಪಾ ಅಂತಂದ್ರೆ ಇದು ಸಹ ಒಂದು ಓಪನ್ ಕಂಪೌಂಡ್ಗೆ ಗೆ ಉದಾಹರಣೆ ಆದಂತದ್ದು ಅದೇ ರೀತಿ ಈಗ ಕೊನೆಯದಾಗಿ ಹೈಫೆನೇಟೆಡ್ ಕಾಂಪೌಂಡ್ಸ್ ಅಂತ ಹೇಳಿ ಕೆಲವೊಂದಿಷ್ಟು ನಾವು ವರ್ಡ್ಸ್ ನೋಡ್ಬೋದು ನೋಡಬಹುದು ಹೈಫೆನೇಟೆಡ್ ಅಂತಂದ್ರೆ ಹೈಫನ್ ಇರುವಂತಹ ಚಿಹ್ನೆ ಆ ಎರಡು ಶಬ್ದಗಳ ನಡುವೆ ಬರ್ತೈತಿ ಈ ರೀತಿ ಇರುವಂತಹ ಶಬ್ದಗಳು ಹೈಫೆನೇಟೆಡ್ ಕಾಂಪೌಂಡ್ಸ್ಗಳು ಆಗಿರ್ತಾವೆ ಅದಕ್ಕೆ ಉದಾಹರಣೆ ಸ್ಪಿನ್ ಆಫ್ ಸ್ಪಿನ್ ಆಫ್ ಅಂತ ಹೇಳಿದೆ ಇದು ಒಂದು ಹೈಫೆನೇಟೆಡ್ ಕಾಂಪೌಂಡ್ ವರ್ಡ್ ಆಗಿದೆ ಅದೇ ರೀತಿ ಮಿಡ್ ಡೈರ್ ಮಿಡ್ ಡೈರ್ ಇದು ಸಹ ಇವು ಎರಡು ಶಬ್ದಗಳ ನಡುವೆ ನೋಡ್ರಿ ಅಲ್ಲಿ ಒಂದು ಹೈಫಿನೇಟೆಡ್ ಮಾರ್ಕ್ ಇದೆ ಚಿಹ್ನೆ ಇದೆ ಸೊ ಅದಕ್ಕೆ ಈ ಒಂದು ಶಬ್ದ ಏನಪ್ಪ ಅಂತಂದ್ರೆ ಹೈಫೆನೇಟೆಡ್ ಕಾಂಪೌಂಡ್ ವರ್ಡ್ ಆಗಿದೆ ಅದೇ ರೀತಿ ಇನ್ನೊಂದು ಮದರ್ ಇನ್ ಲಾ ಮದರ್ ಇನ್ ಲಾ ಇದು ಒಂದು ಶಬ್ದ ಇದರಲ್ಲಿ ನಾವು ನೋಡಲಿಕ್ಕೆ ಮೂರು ಶಬ್ದಗಳು ಬಂದು ಕುಡ್ಯಾವ ಇಲ್ಲಿ ಹೌದಾ ಮದರ್ ಅಂಥೇಳಿ ಒಂದು ಆಮೇಲೆ ಆ ಇನ್ ಅಂಥೇಳಿ ಒಂದು ಆಮೇಲೆ ಲಾ ಅಂಥೇಳಿ ಒಂದು ಸೊ ಮದರ್ ಒಂದು ಬೇರೆ ಶಬ್ದ ಇನ್ನು ಬೇರೆ ಶಬ್ದ ಲಾ ಬೇರೆ ಶಬ್ದ ಈ ಮೂರು ಶಬ್ದಗಳು ಕೂಡಿ ಒಂದು ಶಬ್ದ ಆಗಿದೆ ಅದು ಮದರ್ ಇನ್ ಲಾ ಸೊ ಇಲ್ಲಿ ಈ ಮೂರು ಶಬ್ದಗಳ ನಡುವೆ ಯಾವ ಚಿಹ್ನೆ ಬಂದಿದೆ ಹೈಫೆನೆಟೆಡ್ ಚಿಹ್ನೆ ಬಂದಿದೆ ಆದ್ದರಿಂದ ಇದು ಹೈಫೆನೆಟೆಡ್ ಕಾಂಪೌಂಡ್ ವರ್ಡ್ ಈ ರೀತಿ ಏನಪ್ಪ ಅಂತಂದ್ರೆ ಎರಡು ಶಬ್ದಗಳು ಕೂಡಿ ಆಗಿರ್ತಕ್ಕಂತಹ ಶಬ್ದಗಳಿಗೆ ನಾವು ಕಂಪೌಂಡ್ ವರ್ಡ್ಸ್ಗಳಂತ ಹೇಳ್ತೇವೆ ಅದರಲ್ಲಿಯೂ ಮೂರು ಪ್ರಕಾರವಾದಂತಹ ಕಂಪೌಂಡ್ ವರ್ಡ್ಸ್ಗಳನ್ನು ನಾವು ನೋಡ್ಬೋದು ಈಗ ವರ್ಡ್ಸ್ಗಳಲ್ಲಿ ಶಬ್ದಗಳಲ್ಲಿ ಕೊನೆಯ ಪ್ರಕಾರ ಆದಂತಹ ಡಿರೈವೆಟಿವ್ ವರ್ಡ್ಸ್ ಹೇಳಿ ನೋಡೋಣ ನಮ್ಮ ಡಿರೈವೇಟಿವ್ ವರ್ಡ್ಸ್ ಅಂತಂದರೆ ಯಾವ ರೀತಿ ಇರ್ತಾವೆ ಡಿರೈವೇಟಿವ್ ವರ್ಡ್ಸ್ ಡಿರೈವೆಟಿವ್ ವರ್ಡ್ಸ್ ಡಿರೈವೆಟಿವ್ಸ್ ಆರ್ ವರ್ಡ್ಸ್ ದ್ಯಾಟ್ ಆರ್ ಡಿರೈವ್ಡ್ ಫ್ರಾಮ್ ಅದರ್ ವರ್ಡ್ಸ್ ಕಾಲ್ಡ್ ರೂಟ್ ವರ್ಡ್ಸ್ ದೇ ಆರ್ ಫಾ ಫಾರ್ಮ್ಡ್ ಬೈ ಆ್ಯಡ್ಡಿಂಗ್ ಆ್ಯನ್ ಅಫಿಕ್ಸ್ ಟು ದ ರೂಟ್ ವರ್ಡ್ಸ್ ಡಿರೈವ್ ವರ್ಡ್ಸ್ಗಳು ಏನಪ್ಪ ಅಂತಂದ್ರೆ ಇವು ಯಾವ ರೀತಿ ಆಗಿರ್ತಾವಂತಂದ್ರೆ ಒಂದು ರೂಟ್ ವರ್ಡ್ ಇರ್ತೈತಿ ಅಂದರೆ ಮೂಲವಾಗಿರ್ತಕ್ಕಂಥ ಒಂದು ಶಬ್ದ ಇರ್ತೈತಿ ಆ ಶಬ್ದಕ್ಕೆ ನಾವು ಏನು ಮಾಡಬೇಕು ಆಗಿರ್ತೈತಿ ಅಫಿಕ್ಸನ್ನು ಅಫಿಕ್ಸ್ ಅಂತಂದರೆ ಪ್ರತ್ಯಯವನ್ನು ಸೇರಿಸುವ ಮುಖಾಂತರ ಒಂದು ಹೊಸ ವರ್ಡ್ ಆಗ್ತೈತಿ ಆ ಆದಂತಹ ವರ್ಡಿಗೆ ನಾವೇನು ಹೇಳ್ತೇವೆ ಡಿರೈವೇಟಿವ್ ವರ್ಡ್ ಅಂತ ಹೇಳ್ತೇವೆ ಹೌದಾ ಒಂದು ಮೂಲತಃ ಆಗಿರ್ತಕ್ಕಂಥ ಒಂದು ಶಬ್ದ ಇರ್ತೈತಿ ಆ ಶಬ್ದಕ್ಕೆ ನಾವು ಅಫಿಕ್ಸನ್ನು ಕೂಡಿಸಿದಾಗ ಅಫಿಕ್ಸ್ ಅಂತಂದರೆ ಪ್ರತ್ಯಯ ಪ್ರತ್ಯಯವನ್ನು ಕೂಡಿಸಿದಾಗ ಅದು ಒಂದು ಹೊಸದಾದಂತಹ ಶಬ್ದ ಉತ್ಪತ್ತಿ ಮಾಡುತ್ತದೆ ಆ ಒಂದು ಹೊಸದಾಗಿ ಉತ್ಪತ್ತಿ ಆದಂಥ ಶಬ್ದಕ್ಕನ್ನು ಏನು ಹೇಳ್ತೀವಿ ನಾವು ಡಿರೈವೇಟಿವ್ ವರ್ಡ್ಸ್ ಅಂತೇಳಿ ಹೇಳ್ತೀವಿ ಈಗ ಉದಾಹರಣೆಗೆ ಸಿಂಪಲ್ ಅಂತೇಳಿ ಒಂದು ರೂಟ್ ವರ್ಡ್ ಇದೆ ಅದಕ್ಕೆ ನಾವು ಏನು ಮಾಡ್ಯಪ್ಪ ಅಂತಂದ್ರೆ ಎಫ್ ವೈ ಅನ್ನು ಸೇರಿಸಿದ್ವಿ ಅಂತಂದ್ರೆ ಸಿಂಪ್ಲಿಫಾಯ್ ಆಗಿರ್ತಕ್ಕಂತಹ ಒಂದು ಹೊಸ ಶಬ್ದವರು ಆಗ್ತೈತಿ ಆ ಹೊಸದಾಗಿ ಸೃಷ್ಟಿ ಆದಂತಹ ಶಬ್ದವೇ ಯಾವುದು ಡಿರೈವೇಟಿವ್ ವರ್ಡ್ಸ್ ಅದೇ ರೀತಿ ಕೈಂಡ್ ಕೈಂಡ್ನ ಒಂದು ರೂಟ್ ವರ್ಡ್ ಇದೆ ಅದಕ್ಕೆ ಎನ್ ಇ ಎಸ್ ಎಸ್ ನೆಸ್ ಅಂತೇಳಿ ಸೇರಿಸಿದ್ವಿ ಅಂತಂದ್ರೆ ಅಫಿಕ್ಸ್ ಪ್ರತ್ಯಯವನ್ನು ಸೇರಿಸಿದ್ವಿ ಅಂತಂದ್ರೆ ಅದು ಏನಾಗ್ತತಿ ಕೈಂಡ್ನೆಸ್ ಅಂತೇಳಿ ಒಂದು ಹೊಸದಾದಂಥ ಶಬ್ದ ಆಗ್ತೈತಿ ಅದುವೇ ಡಿರೈವೇಟಿವ್ ವರ್ಡ್ಸ್ ಅದೇ ರೀತಿ ಇನ್ನೊಂದು ಉದಾಹರಣೆ ಹಾನರ್ ಅಂತೇಳಿದೆ ಹಾನರ್ಗೆ ಏಬಲ್ ಅಂಥೇಳಿ ನಾವು ಪ್ರತ್ಯಯವನ್ನು ಅಫಿಕ್ಸ್ವನ್ನು ಸೇರಿಸಿದಾಗ ಹಾನರ್ ಏಬಲ್ ಅಂಥೇಳಿ ಒಂದು ಹೊಸದಾದಂತಹ ಶಬ್ದ ಡಿರೈವೇಟಿವ್ ವರ್ಡ್ ಸೃಷ್ಟಿ ಆಗ್ತೈತಿ ಈ ರೀತಿ ಏನಪ್ಪ ಅಂತಂದ್ರೆ ಡಿರೈವೇಟಿವ್ ವರ್ಡ್ಸ್ಗಳನ್ನು ನಾವು ಮಾಡಬಹುದು ವಿದ್ಯಾರ್ಥಿ ಮಿತ್ರರೇ ಇಲ್ಲಿವರೆಗೆ ನಾವು ವರ್ಡ್ಸ್ಗಳು ಎನ್ ವರ್ಡ್ಸ್ ಅಂತಂದರೆ ಏನು ಆಮೇಲೆ ಅದರಲ್ಲಿ ಮೂರು ಪ್ರಕಾರಗಳು ಸಿಂಪಲ್ ವರ್ಡ್ಸ್ ಕಂಪೌಂಡ್ ವರ್ಡ್ಸ್ ಆಮೇಲೆ ಡಿರೈವೇಟಿವ್ ವರ್ಡ್ಸ್ ಅಂದರೆ ಏನು ನೋಡಿದ್ವಿ ಆಮೇಲೆ ಕಂಪೌಂಡ್ ವರ್ಡ್ಸ್ಲ್ಲೂ ಸಹ ಮೂರು ಪ್ರಕಾರಗಳನ್ನು ನೋಡಿದ್ವಿ ಅದರಲ್ಲಿ ಓಪನ್ ಕಂಪೌಂಡ್ಸ್ ಯಾವ ರೀತಿ ಇರ್ತಾವೆ ಆಮೇಲೆ ಕ್ಲೋಸ್ಡ್ ಕಂಪೌಂಡ್ಸ್ ಯಾವ ರೀತಿ ಇರ್ತಾವೆ ಹೈಫೆನೇಟೆಡ್ ಕಂಪೌಂಡ್ಸ್ ಯಾವ ರೀತಿ ಇರ್ತಾವೆ ಅನ್ನೋದನ್ನು ಸಹ ನೋಡಿದ್ವಿ ಆಮೇಲೆ ಇದರ ಜೊತೆಗೇ ಏನಪ್ಪ ಅಂತಂದರೆ ಸಿಲೇಬಲ್ ಅಂತಂದರೆ ಏನು ಅನ್ನೋದನ್ನು ಸಹ ಅದರ ಒಂದು ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಮಿತ್ರರಿಗೆ ಧನ್ಯವಾದಗಳು ನನ್ನ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಜೈ ಹಿಂದ್ ಧನ್ಯವಾದಗಳು